ನಮಸ್ತೆ. ವಸವಿ ಸಾಹಿತ್ಯ ಕಲಾ ವೇದಿಕೆ ಅರ್ಪಿಸುವ ಕಥಾವಚನ ಕಾರ್ಯಕ್ರಮ ಮಾಸ್ತಿಯವರ ಸಣ್ಣ ಕಥೆಗಳು. ಕಥೆಯ ಹೆಸರು ಬೇಬಿಲಾನ್ ಕುಮಾರಿ. ಬೇಬಿಲಾನ್ ಕುಮಾರಿಯ ಕಥೆಯ ಬಗ್ಗೆ ಒಂದು ಸಣ್ಣ ಮುನ್ನುಡಿ ಬರೆದಿದ್ದಾರೆ ಮಾಸ್ತಿಯವರು. ಬ್ಯಾಬಿಲಿ ಅಂದರೆ ದೇವರ ಬಾಗಿಲು, ಇದರಿಂದ ಬ್ಯಾಬಿಲಾನ್ ನಗರದ ನಾಮಕರಣ ಆಗಿದೆ. ಮೆಸೊಪೊಟ್ಯಾಮಿಯಾದ ಮುಖ್ಯ ಪಟ್ಟಣ, ಈಗಿನ ಇರಾಕ್ ದೇಶದ ಬಾಗ್ದಾದ್ ನಗರದಿಂದ 90 ಕಿಲೋಮೀಟರ್ ದಕ್ಷಿಣಕ್ಕೆ ಯೂಫ್ರೆಟಿಸ್ ನದಿಯ ದಡದಲ್ಲಿತ್ತು. ಹಮ್ಮುರಬಿ ಅದನ್ನು ಆಳಿದು 1792 ರಿಂದ 1750. ಹಮ್ಮುರಬಿಯಲ್ಲಿ ಪ್ರಸಿದ್ಧ ಶಾಸನ ಫಲಕಗಳು ಲಾ ಕೋಡ್ ಆಫ್ ಸ್ಟ್ಯಾಲಾ, ಹಮ್ಮುರಬಿ ಫ್ರಾನ್ಸ್ ದೇಶದ ಪ್ಯಾರಿಸ್ ನಗರದಲ್ಲಿ ಇರುವ ಲೌರೆ ವಸ್ತು ಸಂಗ್ರಹಾಲಯದಲ್ಲಿ ಇದೆ ಎಂಬ ವರದಿ ಇದೆ. ಗಾಂಧಾರ ದೇಶ, ಈಗಿನ ಉತ್ತರ ಪಾಕಿಸ್ತಾನ, ಪರ್ಷ್ಯಾದಿಂದ ದಂಡೆತ್ತಿ ಬಂದವರ ದಾಳಿಗೆ ತುತ್ತಾಗಿ ಗ್ರೀಕರ ಅಲೆಕ್ಸಾಂಡರ್ನ ವಶದಲ್ಲಿದ್ದು ತರುವಾಯಿ ಚಂದ್ರಗುಪ್ತ ಮೌರ್ಯನ ಆಳ್ವಿಕೆ ಕಂಡ ಮೇಲೆ ಶಕ ಮತ್ತು ಕುಶಾನರ ಆಡಳಿತಕ್ಕೆ ಒಳಪಟ್ಟು 2-7-8 ಶತಮಾನಗಳಲ್ಲಿ ಮುಸಲ್ಮಾನರ ಪಾಲಾಯಿತು. ತಕ್ಷಶಿಲೆ ಇದರ ರಾಜಧಾನಿ. ಲೋಕಮನ್ನಣೆ ಗಳಿಸಿದ ವಿಶ್ವವಿದ್ಯಾಲಯಗಳನ್ನು, ಕಲೆ ಕಸಬುಗಳನ್ನು ವೈಭವಯುತವಾಗಿ ಮೆರೆಸಿದ ಪಟ್ಟಣ ಪರಿಸರದ ಅವಶೇಷಗಳೇ ಈಗ ನಮಗೆ ಉಳಿದಿರುವುದು. ಸರ್ ಜಾನ್ ಹ್ಯೂಬರ್ಟ್ ಮಾರ್ಷಲ್ ಎಂಬ ಆಂಗ್ಲ ಇತಿಹಾಸ ತಜ್ಞರು 1902-1931 ಕೈಗೊಂಡ ಅನ್ವೇಷಣೆಗಳ ಮೂಲಕ ಪುರಾತನ ಗಾಂಧಾರ ಹಾಗೂ ತಕ್ಷಶಿಲೆಗಳ ಸಂಸ್ಕೃತಿ ಬೆಳಕು ಕಂಡವು. ಬ್ಯಾಬಿಲಾನ್ ಕುಮಾರಿ ಈಗ ಸುಮಾರು 2500 ವರ್ಷಗಳ ಹಿಂದೆ ಪ್ರಾಚೀನ ಗಾಂಧಾರದ ಮುಖ್ಯ ನಗರ ತಕ್ಷಶಿಲಾದಲ್ಲಿ ನರೇಂದ್ರ ಅಭಿನವ ಪುರು ಆಳುತ್ತಿದ್ದ ಕಾಲ. ನಗರದ ಹಿರಿಯ ವ್ಯಾಪಾರಿ ಧನಪಾಲ ಬ್ಯಾಬಿಲಾನ್ ರಾಜ್ಯದೊಂದಿಗೆ ವ್ಯವಹಾರ ನಡೆಸುತ್ತಿದ್ದವನು 4 ವರ್ಷ ಪ್ರವಾಸ ಮುಗಿಸಿ ಹಿಂದಿರುಗಿ ಬಂದನು. ಇಷ್ಟು ಕಾಲ ಪ್ರವಾಸ ಮಾಡಿ ಸುಖವಾಗಿ ಹಿಂದಿರುಗಿ ಬಂದನೆಂಬುದೇ ಜನರಿಗೆ ಅವನು ಅಸಾಧಾರಣ ಸಾಹಸಿ ಎನ್ನುವುದಕ್ಕೆ ಪ್ರಮಾಣ ಆಗಿತ್ತು. ಇದರ ಮೇಲೆ ಅವನು ಬ್ಯಾಬಿಲಾನ್ ರಾಷ್ಟ್ರದ ಭಾಷೆಯನ್ನು ಕ್ರಮವಾಗಿ ಕಲಿತು ಬಂದಿದ್ದನು. ಅಲ್ಲಿಯ ಪ್ರಮುಖ ವ್ಯಾಪಾರಿಗಳು 4 ರೊಂದಿಗೆ ಸಂತತವಾಗಿ ವ್ಯಾಪಾರ ನಡೆಸುವ ಒಪ್ಪಂದ ಮಾಡಿಕೊಂಡು ಅವನು ಅವರ ಭಾಷೆಯಲ್ಲಿ ಬರೆಸಿಕೊಂಡು ಬಂದಿದ್ದನು. ಸಾಲದಕ್ಕೆ ಬರುತ್ತಾ ತನ್ನೊಂದಿಗೆ ಬ್ಯಾಬಿಲಾನಿನ ಒಬ್ಬ ತರುಣ ಚೆಲುವಿಯನ್ನು ಕರೆದು ತಂದಿದ್ದನು. ಪ್ರವಾಸದ ದೇಶದ ಹಲವರಿಂದ ತಂದಿದ್ದ ಅಪೂರ್ವ ವಸ್ತುಗಳನ್ನು ಹಲವನ್ನು ಪ್ರಭು ನರೇಂದ್ರರಿಗೆ ಒಪ್ಪಿಸಿದ ನಂತರ ಇಂಥ ಇತರ ವಸ್ತು ಹಲವನ್ನು ಜೊತೆಗೆ ಈ ತರುಣಿಯನ್ನು ನರೇಂದ್ರನ ಹಿರಿಯ ರಾಣಿಯರ ಪರಿವಾರದಲ್ಲಿ ಇರಲು ಆಕೆಗೆ ಒಪ್ಪಿಸಲೆಂದು ಅರಮನೆಗೆ ಬಂದನು. ರಾಣಿ ವಸುಮತಿ ಈ ಕಾಣಿಕೆನೆಲ್ಲ ಸ್ವೀಕರಿಸಿ, ವಣಿಜರಾಜರು ಈ ಬಾರಿ ಈ ಚಲುವೆಯನ್ನು ಕರೆತರುವ ಯೋಚನೆ ಯಾಕೆ ಮಾಡಿದಿರಿ ಎಂದು ಕೇಳಿದರು. ಧನಪಾಲ ಹೇಳಿದನು, ಬೇಬಿಲಾನ್ ನಗರದಲ್ಲಿ ನಿಂತು ಸುತ್ತಿನ ದೇಶಗಳಿಗೆ ಸಹ ಹೋಗಿ ವ್ಯಾಪಾರ ಮಾಡುವುದರಲ್ಲಿ ನನಗೆ 10 ಜನ ಪರಿಚಿತರಾದರು. ಈ ತರದಲ್ಲಿ ಈ ತರುಣಿಯ ತಂದೆ ತಾಯಿ ಉಳಿದವರಿಗಿಂತ ಹೆಚ್ಚು ಎಂಬಂತೆ ನನಗೆ ಹತ್ತಿರವಾದರು. ದೂರ ದೇಶದಿಂದ ಬಂದ ನಾನು ಪರದೇಶದ ಒಬ್ಬ ಮನುಷ್ಯ ಅಲ್ಲ, ತಮ್ಮ ದೇಶದ ನಿವಾಸಿ ಒಬ್ಬ ಎಂಬಂತೆ ತೀರಾ ಅಕ್ಕರೆಯಿಂದ ಸರಳವಾಗಿ ನಡೆದುಕೊಂಡರು. ನಾನು ಇವರ ಮನೆಯ ಒಂದು ಭಾಗದಲ್ಲಿ ಉಳಿದುಕೊಂಡೆ. ಈ ಪ್ರವಾಸದಲ್ಲಿ ಕಳೆದ ಸುಮಾರು 3 ವರ್ಷ ಈ ಮನೆಯಲ್ಲಿಯೇ ನಿಂತೆ. 10 ಕಡೆ ಹೋಗಿ ಬಂದು ನನ್ನ ಸ್ವತ್ತೇನಿತ್ತು ಅದನ್ನೆಲ್ಲ ಇವರ ರಕ್ಷಣೆಯಲ್ಲಿ ಇಟ್ಟು ಇವರು ಎಷ್ಟು ಸತ್ಯವಂತರು ಎಂದು ಕಂಡು ಸಂತೋಷಪಟ್ಟೆ. ಈ ಹುಡುಗಿ ಅವರ ತಂದೆ ತಾಯಿಗೆ ಒಬ್ಬಳೆ ಮಗಳು, ಇವಳ ಸೋದರ ಒಬ್ಬ ಇದ್ದಾನೆ, ಅವನು ಸಂಸಾರದಲ್ಲಿ ತಂದೆಗೆ ನೆರವಾಗಿ ಇದ್ದಾನೆ. ಈ ಬಾಲೆಯ ಬಾಳು ಆ ರಾಷ್ಟ್ರದ ಹೆಣ್ಣು ಮಕ್ಕಳ ವಾಡಿಕೆಯ ಬಾಳಿನಂತೆ ನಡೆದಿದೆ. ಅದರ ರೀತಿ ಏನೆಂದು ತಮಗೆ ಹೇಳಬಲ್ಲಳು. ಇವಳು ನನ್ನ ಬಳಿ ಸಹಜವಾಗಿ ನಡೆದಾಡಿದಳು. ನನ್ನ ಒಬ್ಬ ಮಗಳಂತೆ ನನ್ನನ್ನು ನೋಡಿಕೊಂಡಳು. ಪರಿಚಯವಾದ ಹೊಸದರಲ್ಲಿ ನನಗೆ ನಿಮ್ಮ ಭಾಷೆಯನ್ನು ಹೇಳಿಕೊಡು, ನಿಮ್ಮ ದೇಶವನ್ನು ನೋಡೋಣ ಎಂದು ನನಗೆ ಆಸೆ. ನೀನು ಹಿಂದಿರುಗುವಾಗ ನನ್ನನ್ನು ನಿನ್ನೊಂದಿಗೆ ಕರೆದುಕೊಂಡು ಹೋಗು ಎಂದಳು. ಇವರ ರಾಷ್ಟ್ರದ ಹೆಣ್ಣು ಮಕ್ಕಳು 3 ಜನ ಹೀಗೆ ಸರಳವಾದ ರೀತಿಯಲ್ಲಿ ನಡೆದುಕೊಳ್ಳುತ್ತಾರೆ. ನಾನು ನನ್ನ ಮಾತನ್ನು ಕಲಿಸುತ್ತೇನೆ, ಆದರೆ ನೀನು ನನ್ನೊಡನೆ ಬಂದು ನಮ್ಮ ದೇಶದಲ್ಲಿ ಏನು ಮಾಡುತ್ತೀ ಎಂದು ಕೇಳಿದೆ. ನಿಮ್ಮ ಮನೆ ಮಕ್ಕಳು ಇರುತ್ತಾರಲ್ಲ, ಅವರೊಂದಿಗೆ ಇರುತ್ತೇನೆ, ಅವರು ಬಾಳುವಂತೆ ಬಾಳುತ್ತೇನೆ. ಇದು ಅವಳ ಉತ್ತರ. ಮಗು, ನಮ್ಮ ದೇಶದ ಜನ ನಿಮ್ಮ ಇಲ್ಲಿಯ ಜನರಷ್ಟು ಸರಳರಲ್ಲ, ಬದುಕು ಸ್ವಲ್ಪ ಕಟ್ಟುನಿಟ್ಟು. ನೀನು ನಮ್ಮ ದೇಶದಲ್ಲಿ ನಿಲ್ಲುವುದಾದರೆ ಪುಣ್ಯವಂತರ ಜನರ ಮನೆಗಳಲ್ಲಿ ಒಬ್ಬ ಸೇವಕಿಯಾಗಿ ನಿಲ್ಲಬಹುದು ಅಷ್ಟೇ ಎಂದೆ. ಹಾಗೇ ಆಗಲಿ, ನಿನ್ನ ಮನೆಯಲ್ಲೇ ಸೇವೆಗೆ ಇರುತ್ತೇನೆ. ಕಷ್ಟ ಎಂದು ಕಂಡರೆ ನೀನು ಮತ್ತೊಮ್ಮೆ ಈ ದೇಶಕ್ಕೆ ಬರುವಾಗ ಇಲ್ಲಿಗೆ ಹಿಂದಿರುಗಿ ಬರುತ್ತೇನೆ. ನನಗೆ ಇವಳು ಈ ಸಂಗತಿಯನ್ನು ಇಷ್ಟು ಪೂರ್ತಿಯಾಗಿ ಯೋಚಿಸಿದ್ದಾಳೆ ಎಂದು ಕಂಡು ಆಶ್ಚರ್ಯವಾಯಿತು. ಇವಳನ್ನು ನಮ್ಮ ಊರಿಗೆ ಕರೆದುಕೊಂಡು ಬರಬಹುದು, ರಾಣಿ ತಮ್ಮ ಪರಿವಾರದಲ್ಲಿ ಸೇರಿಸಿಕೊಳ್ಳುವುದಾದರೆ ಇವಳನ್ನು ತಮಗೆ ಒಪ್ಪಿಸಬಹುದು ಎಂದು ಯೋಚಿಸಿದೆ.
ಇವಳ ಈ ಉದ್ದೇಶ ಇವಳ ತಂದೆ ತಾಯಿಗೆ ಒಪ್ಪಿದೆಯೇ, ಒಪ್ಪಿಗೆ ಇದೆಯೇ ಎಂದು ಕೇಳಿದೆ. ಅವರು ಸಂತೋಷದಿಂದ ಒಪ್ಪಿದರು. ಹೀಗಾಗಿ ನಾನು ಬರುತ್ತಾ ಇವಳು ನನ್ನೊಂದಿಗೆ ಬಂದಿದ್ದಾಳೆ ಎಂದೆ. ಧನಪಾಲನ ವಿವರಣೆಯಿಂದ ರಾಣಿಗೆ ಸಂತೋಷವಾಯಿತು. ಪರದೇಶದ ಒಬ್ಬ ತರುಣಿ ತನ್ನ ಪರಿವಾರದಲ್ಲಿರುವುದು ಒಂದು ವಿಧವಾಗಿ ಚೆನ್ನವೇ. ಬೇರೆ ರಾಜ್ಯಗಳ ರಾಣಿಯರಿಗೆ ಇಲ್ಲದ ಭಾಗ್ಯ ತನ್ನದಾಯಿತು, ತನ್ನ ಪಾಲಿಗೆ ಬಂದಂತಾಯಿತು. ರಾಣಿ ಧನಪಾಲನನ್ನು, ಹುಡುಗಿ ನಮ್ಮ ಮಾತಾಡುತ್ತಾಳೆ ಎಂದಿರಲ್ಲ ಎಂದು ಕೇಳಿದಳು. ಸನ್ನಿಧಾನ ಮಾತನಾಡಿಸೋಣವಾಗಲಿ, ತಿಳಿಯುತ್ತದೆ. ರಾಣಿ ತರುಣಿಯನ್ನು, ನಿನ್ನ ಹೆಸರೇನೆ ತಾಯಿ ಎಂದು ಕೇಳಿದರು. ಆಮಾ ಸುಖಬಾಲ್, ನೀನು ನಮ್ಮ ಪರಿವಾರದಲ್ಲಿ ಇರುತ್ತೀಯಾ? ಇರುತ್ತೇನೆ ತಾಯಿ. ಅರಮನೆಯ ಸೇವೆ ಸುಲಭ ಅಲ್ಲ, ನೀನು ಎಲ್ಲರಂತೆ ದುಡಿಯಬೇಕಾಗುತ್ತದೆ. ದುಡಿಯುತ್ತೇನೆ ತಾಯಿ, ಆಗದಿದ್ದರೆ ತಿಳಿಸುತ್ತೇನೆ. ಅಪ್ಪನವರ ಮನೆಗೆ ಹಿಂದಿರುಗುತ್ತೇನೆ. ಧನಪಾಲರ ಮನೆಗೆ? ಹೌದು, ಅಲ್ಲಿ ನಿನ್ನ ಜೀವನ. ಅವರ ಮನೆಯಲ್ಲಿ ಸೇವೆ ಮಾಡುತ್ತೇನೆ. ಅವರು ನಿನ್ನನ್ನು ತಮ್ಮ ಮನೆಯ ಹುಡುಗಿ ಎಂದು ಕಾಣುವುದಕ್ಕಾಗುವುದಿಲ್ಲ. ನಮ್ಮಲ್ಲಿ ವರ್ಣಭೇದ ಆಚಾರ ಒಂದು ರೀತಿಯ ಕಟ್ಟುನಿಟ್ಟು. ನೀನು ಮನೆಯ ಮಗುವಾಗಿ ಬಾಳುವಂತಿಲ್ಲ. ಅಪ್ಪ ಇದನ್ನು ಹೇಳಿದ್ದಾರೆ, ನಾನು ಒಪ್ಪಿದ್ದೇನೆ, ಹಾಗೆಂದೇ ಇಲ್ಲಿಗೆ ಬಂದಿದ್ದೇನೆ. ಅಪ್ಪ ಹೇಳಿದರು, ನಾನೊಬ್ಬ ಸಾಮಾನ್ಯ ವ್ಯಾಪಾರಿ. ಹೊರಗಿನಿಂದ ಬಂದ ನೀನು ಸೇವಕಿ ಆಗುವುದಾದರೆ ಅರಮನೆಯ ಸೇವಕಿಯಾಗು. ರಾಣಿಯವರ ಪರಿವಾರ ಎನ್ನುವುದು ಗೌರವದ ಸ್ಥಾನ ಎಂದು. ಆದ್ದರಿಂದ ಅವರೊಂದಿಗೆ ಇಲ್ಲಿಗೆ ಬಂದೆ. ಸಾವಕಾಶವಾಗಿ ಆದರೂ ಕ್ರಮವಾಗಿ ಹುಡುಗಿ ಇಷ್ಟು ಮಾತನಾಡಿದ ರೀತಿಯನ್ನು ಮೆಚ್ಚಿ ರಾಣಿ ಧನಪಾಲನಿಗೆ, ನಿಮ್ಮ ಈ ಸಾಕು ಮಗಳು ಬಹಳ ಜಾಣೆ ಧನಪಾಲರೇ ಎಂದರು. ಧನಪಾಲ, ಹೌದು ಮಹಾತಾಯಿ ಎಂದು ನಕ್ಕನು. ಹುಡುಗಿಯು ಸಂತೋಷದಿಂದ ನಕ್ಕಳು. ಆಮೇಲೆ ರಾಣಿ ಹುಡುಗಿಯನ್ನು, ನಿನಗೆ ಈ ದೇಶಕ್ಕೆ ಬರೋಣ ಎಂದು ಏಕೆ ಆಸೆಯಾಯಿತು ಎಂದು ಕೇಳಿದರು. ಹುಡುಗಿ ಉತ್ತರ ಹೇಳಬೇಕು. ಕುಂಚಿಕ್ಕಿ ಒಬ್ಬನು ಬಾಗಿಲಲ್ಲಿ ಕಾಣಿಸಿಕೊಂಡು ರಾಣಿಗೆ ಕೈ ಮುಗಿದು ದೂರ ನಿಂತನು. ಅವನು ನರೇಂದ್ರನ ಪರಿವಾರದ ಕುಂಚುಕಿ. ರಾಣಿ, ಏನು ಸಂಗತಿ ಎಂದು ಅವನನ್ನು ಕೇಳಿದರು. ನಾಳೆಯ ಉತ್ಸವದ ಒಂದರ ವಿಷಯ ಮಾತನಾಡಲು ಪ್ರಭುಗಳು ಪುರೋಹಿತರೊಂದಿಗೆ ದಯಮಾಡಿಸುತ್ತಿದ್ದಾರೆ ಎಂದನು. ಹಾಗೆಯೇ ತುಂಬಾ ಸಂತೋಷ ಎಂದು ಧನಪಾಲನಿಗೆ, ಇದು ತಾನೇ ಎಷ್ಟು ಚೆನ್ನಾಯಿತು ನೋಡಿ. ನೀವು ಕರೆತಂದ ಚೆಲುವೆ ತನ್ನ ಕಥೆಯನ್ನು ಹೇಳುವ ಹೊತ್ತಿಗೆ ಸರಿಯಾಗಿ ಅದನ್ನು ಕೇಳುವುದಕ್ಕಾಗಿಯೇ ದಯಮಾಡಿಸುತ್ತಿದ್ದಾರೆ ಎಂಬಂತೆ ಪ್ರಭುಗಳು ಬರುವ ಸುದ್ದಿ ಬಂದಿದೆ. ಅವರು ಬರಲಿ, ಉತ್ಸವದ ಮಾತು ಏನಿದೆ ಅದು ಕೆಲವು ನಿಮಿಷಗಳಲ್ಲಿ ಮುಗಿಯುತ್ತದೆ. ಆಮೇಲೆ ಪ್ರಭು ಬಿಡುವು ಮಾಡಿಕೊಂಡು, ಬಿಡುವಿದ್ದರೆ ಕುಳಿತು ಕೇಳಬಲ್ಲರಾದರೆ ನಿಮ್ಮ ಸಾಕು ಮಗಳು ಹೇಳುವ ಕಥೆಯನ್ನು ಕೇಳಬಹುದು ಎಂದರು. ಪ್ರಭುಗಳು ಬಂದರು. ತಾವು ಬಂದ ಉದ್ದೇಶದ ಮಾತನ್ನಾಡಿ, ಯಾರು ಈ ಸ್ತ್ರೀ ಬಂದಿದ್ದಾರೆ? ಈ ದೇಶದವರಲ್ಲ ಎಂದು ಕಾಣುತ್ತದೆ ಎಂದರು. ಪ್ರಭು ಬಂದಾಗ ಧನಪಾಲ ಎದ್ದು ನಿಂತಿದ್ದನು, ತರುಣಿಯೂ ಎದ್ದು ನಿಂತಿದ್ದಳು. ಪ್ರಭುಗಳ ಮಾತು ಕೇಳಿ ಧನಪಾಲ ಅವರಿಗೆ, ನಾನು ಪ್ರವಾಸದಿಂದ ಹಿಂದಿರುಗಿದ ಸಂಗತಿ ಸನ್ನಿಧಾನದ ಸಚಿವರಿಗೆ ತಿಳಿಸಿ ಸನ್ನಿಧಾನಕ್ಕೆ ಅರಿಕೆ ಮಾಡಲು ಬೇಡಿದ್ದೇನೆ. ನನ್ನೊಂದಿಗೆ ನಮ್ಮ ದೇಶವನ್ನು ನೋಡಲು ಅಪೇಕ್ಷಿಸಿ ಬ್ಯಾಬಿಲಾನದ ತರುಣಿ ಒಬ್ಬಾಕೆ ಬಂದಿದ್ದಾರೆ ಎಂದು ತಿಳಿಸಿದ್ದೇನೆ. ಅವರು ಅರಿಕೆ ಮಾಡಿದರೂ ಇಲ್ಲವೋ ತಿಳಿಯದು ಎಂದನು. ಹೌದು, ಸಚಿವರು ಹೇಳಿದ್ದಾರೆ, ತರುಣಿ ಒಬ್ಬಾಕೆ ಬಂದಿದ್ದಾರೆ ಎಂದು ಹೇಳಿದ ನೆನಪಿಲ್ಲ. ಈಕೆ ಆ ತರುಣಿಯೇ? ಹೌದು ಪ್ರಭು, ಧನಪಾಲರು ನಮ್ಮನ್ನು ಕಾಣಲು ಬರುತ್ತಾ ಈಕೆಯನ್ನು ಜೊತೆಯಲ್ಲಿ ಕರೆತಂದು ಗುರುತು ತಿಳಿಸಿದರು. ತರುಣಿ ನಮ್ಮ ಮಾತನ್ನು ಕಲಿತಿದ್ದಾರೆ. ನನಗೆ ನನ್ನ ಜೀವನದ ವಿಷಯ ತಿಳಿಸುವುದರಲ್ಲಿ ಇದ್ದರೂ ಅಷ್ಟರಲ್ಲಿ ಪ್ರಭು ದಯ ಮಾಡಿದ್ದೀರಿ. ವಿರಾಮ ಇದ್ದರೆ ಈಕೆ ಕೇಳುವ ಸಂಗತಿಯನ್ನು ಕೇಳಬಹುದು ಎಂದು ರಾಣಿ ಅಂದರು. ವಿರಾಮ ಇದೆ, ಕೇಳುತ್ತೇನೆ. ರಾಣಿಯರ ಪಕ್ಕದಲ್ಲಿ ಒಂದು ಪೀಠದಲ್ಲಿ ಕುಳಿತ ಧನಪಾಲನಿಗೆ, ಕುಮಾರಿಗೆ ಕುಳ್ಳಿರಿ ಎಂದು ಅಪ್ಪಣೆ ಮಾಡಿದರು. ಇವರು ಕುಳಿತ ಮೇಲೆ, ನಾವು ಆಡಿದ ಮಾತೆಲ್ಲ ನಿಮಗೆ ಅರ್ಥವಾಯಿತೇ ತಾಯಿ ಎಂದು ತರುಣಿಯನ್ನು ಪ್ರಶ್ನಿಸಿದರು. ಆಯಿತು ಪ್ರಭು, ಮಾತನ್ನು ನಮ್ಮಂತೆಯೇ ಆಡುತ್ತಿದ್ದೀರಿ, ತುಂಬಾ ಚೆನ್ನಾಯಿತು, ನಿಮ್ಮ ಕಥೆ ಹೇಳಿ ಎಂದು ಪ್ರಭುಗಳು ಹೇಳಿದರು. ತರುಣಿ ಹೇಳಿದಳು, ನಮ್ಮ ತಂದೆ ಈಜಿಪ್ಟಿನ ಮಗು. ಈಜಿಪ್ಟ್ ಬ್ಯಾಬಿಲೋನ ರಾಜ್ಯಗಳ ಮಧ್ಯೆ ಬಹಳ ವರ್ಷಗಳ ಹಿಂದೆ ನಡೆದ ಯುದ್ಧದ ಸಂದರ್ಭದಲ್ಲಿ ಇನ್ನೂ ಹುಡುಗನಾಗಿದ್ದಾಗ ಅವನನ್ನು ಬ್ಯಾಬಿಲಾನ್ ಸೈನಿಕರು ಸೆರೆ ಹಿಡಿದು ತಂದು ಬ್ಯಾಬಿಲಾನ್ನಲ್ಲಿ ನಿಲ್ಲಿಸಿದರು. ಸೆರೆಯಾಗಿ ಬಂದ ಇಂಥ ಜನ ತಪ್ಪಿಸಿಕೊಂಡು ಹೋಗುವ ಮಾತೇ ಇಲ್ಲ. ಅಂಥ ಯತ್ನ ಏನನ್ನಾದರೂ ಮಾಡಿದರೆ ಶಿಕ್ಷೆ ಮರಣದಂಡನೆ. ತಂದೆ ನೋಡುವುದಕ್ಕೆ ಚೆನ್ನಾಗಿದ್ದರು. ಅಂದಿನ ನಮ್ಮ ದೊರೆ ಅವರನ್ನು ಅರಮನೆಯ ಪರಿವಾರದಲ್ಲಿ ಸೇರಿಸಿಕೊಂಡರು. ಅವರು ಹೇಳಿದಂತೆ ನಡೆದುಕೊಂಡು ತುಂಬಾ ಭಕ್ತಿಯಿಂದ ಸೇವೆ ಸಲ್ಲಿಸಿ ಅವರಿಗೆ ಬಹುಪ್ರಿಯರಾದ ಒಬ್ಬ ಸೇವಕರಾದರು. ಹತ್ತಿರ 20 ವರ್ಷ ಕಳೆದಿದೆ. ತಂದೆ ಅರಮನೆಯ ಪರಿವಾರದ ಹೆಣ್ಣುಗಳಲ್ಲಿ ಒಬ್ಬ ತರುಣಿಯನ್ನು ಮೆಚ್ಚಿಕೊಂಡು ಅವಳ ಸ್ನೇಹ ಬೆಳೆಸಿದರು. ಆಕೆ ನಗರದ ನಿವಾಸಿಗಳಲ್ಲಿ ಒಂದು ಒಳ್ಳೆಯ ಮನೆತನದ ಮಗಳು. ನಮ್ಮ ಜನರಲ್ಲಿ 3 ವರ್ಗ, ಅಮೇಲು, ಮುಷ್ಕೇನು, ವಾರ್ದು. ಆಮೇಲು ಎಲ್ಲದಕ್ಕೂ ಮೇಲು. ನಮ್ಮ ತಾಯಿ ಈ ವರ್ಗದ ಆಕೆ. ಸೆರೆಯಾಗಿ ಬಂದ ಮನುಷ್ಯ ದಾಸ. ಈಕೆಯೋ ಇಲ್ಲಿಯ ಇಂಥ ಒಂದು ದೊಡ್ಡ ಮನೆತನದ ಕುಮಾರಿ. ಈ ಸ್ನೇಹದ ಕೊನೆಯೇನು? ಮದುವೆ ಆಗದೆ ಇವರು ಜೊತೆಯಾಗಿ ಬಾಳುವಂತಿಲ್ಲ. ಮದುವೆ ಸಾಧ್ಯವೇ? ಒಂದು ದಿನ ಪ್ರಭು ಸೇವಕನ ವಿಷಯದಲ್ಲಿ ತುಂಬಾ ಸಂತುಷ್ಟರಾಗಿದ್ದಾಗ ತಂದೆ ಅವರ ಎದುರಿನಲ್ಲಿ ಕೈ ಮುಗಿದು ನಿಂತು, ಪ್ರಭುಗಳಲ್ಲಿ ಒಂದು ಪ್ರಾರ್ಥನೆ ಮಾಡಬೇಕೆಂದು ಅಪೇಕ್ಷಿಸುತ್ತೇನೆ, ಅಪ್ಪಣೆಯಾದರೆ ಮಾಡುತ್ತೇನೆ ಎಂದರು.
ಏನು ಪ್ರಾರ್ಥನೆಯೋ ಅದು? ಸ್ವಾಮಿ, ನಾನು ಈಗ ದಾಸನಾಗಿದ್ದೇನೆ. ನನ್ನನ್ನು ದಾಸ್ಯದಿಂದ ಬಿಡಿಸಿ ನಗರದ ಒಬ್ಬ ಸ್ವತಂತ್ರ ನಿವಾಸಿ ಎಂಬ ಸ್ಥಾನವನ್ನು ದಯಪಾಲಿಸಬೇಕು. ದಾಸನಾಗಿ ಈಗ ನೀನು ಪಡುತ್ತಿರುವ ಕಷ್ಟ ಏನು? ಸ್ವತಂತ್ರ ನಾಗರಿಕನಾಗಿ ಇದ್ದರೆ ಹೇಗೆ ಬಾಳುತ್ತಿದ್ದೆ? ಹಾಗೆ ಬಾಳುತ್ತಿದ್ದೀಯಲ್ಲ. ನಾನು ನಿಮ್ಮನ್ನು ಕಡಿಮೆ ಜನ ಎಂದು ಅವಮರ್ಯಾದೆಯಿಂದ ಕಾಣುತ್ತಿದ್ದೇನೆಯೇ? ಇಲ್ಲ ಮಹಾಪ್ರಭು, ತಾವು ನನ್ನನ್ನು ನನ್ನ ಯೋಗ್ಯತೆಗೆ ಮಿಂಚಿದ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದೀರಿ. ಇರುತ್ತಾ ಬೇರೆ ಜನ ನನ್ನನ್ನು ದಾಸ ಎಂದೇ ಕಾಣುತ್ತಾರೆ. ನಾನು ಹುಟ್ಟಿನಿಂದ ನಮ್ಮ ರಾಷ್ಟ್ರದ ರಾಜರ ಬಂಧು ಮನೆತನದ ಒಂದರ ಮಗು, ಗೌರವವಂತ ಮನೆತನದವನು. ಆದರೆ ಆ ಸ್ಥಾನ ಇಲ್ಲಿ ಯಾವುದಕ್ಕೂ ಕೆಲಸಕ್ಕೆ ಬರುವುದಿಲ್ಲ. ಬೇಬಿಲಾನಿನ ಒಬ್ಬ ಪ್ರಜೆ ಎಂದು ಸ್ಥಾನ ಕೊಟ್ಟರೆ ನಾನು, ಪ್ರಭುಗಳು ನನಗೆ ಈ ಸ್ಥಾನವನ್ನು ಅನುಗ್ರಹಿಸಿದ್ದಾರೆ. ಬ್ಯಾಬಿಲಾನಿನ ಇತರ ನಿವಾಸಿಗಳಂತೆ ನಾನು ಒಬ್ಬ ಸ್ವತಂತ್ರ ನಿವಾಸಿ ಎಂದು ತಲೆ ಎತ್ತಿಕೊಂಡು ನಡೆಯುತ್ತೇನೆ. ಅನುಗ್ರಹಿಸಿದ್ದೇನೆ, ತಲೆ ಎತ್ತು ಎಂದು ಪ್ರಭುಗಳು ನಕ್ಕರು. ತಂದೆ ಕೈ ಮುಗಿದದ್ದೇ ತಲೆಯನ್ನೆತ್ತಿ ಅನುಗ್ರಹ ಆಯಿತು. ಪ್ರಭು, ಈಜಿಪ್ಟಿನ ಪ್ರಭುಗಳ ಬಂಧು ಒಬ್ಬ ನಿಮ್ಮ ಪ್ರಜೆಯಾಗಿ ವಂದನೆ ಸಲ್ಲಿಸುತ್ತಿದ್ದೇನೆ ಎಂದರು. ಮಾರನೇ ದಿನ ನಮ್ಮ ತಾಯಿ ರಾಣಿಯವರ ಮನೆಗೆ ಹೋಗಿ ಹೊಸದಾಗಿ ಬ್ಯಾಬಿಲಾನ್ ಪ್ರಜೆ ಆದ ನನ್ನ ತಂದೆಯು ನಾನು ಮದುವೆ ಆಗಲು ಬಯಸುತ್ತೇವೆ ಎಂದು ವಿಜ್ಞಾಪಿಸಿ ಪ್ರಭುಗಳು ರಾಣಿಯು ಇದಕ್ಕೆ ಅಪ್ಪಣೆ ಕೊಡಬೇಕು ಎಂದು ಬೇಡಿದರು. ಸಾಮಾನ್ಯವಾಗಿ ಇಂಥ ಮದುವೆ ನಡೆಯುವುದಿಲ್ಲ. ತಂದೆ ಈಜಿಪ್ಟ್ ದೇಶದವನು, ತಾಯಿ ಬ್ಯಾಬಿಲಾನ್ ನಗರದಾಕೆ. ಅದರ ಮೇಲೆ ತಂದೆ ದಾಸನಾಗಿದ್ದವನು ತಾಯಿ ನಗರದ ಮೊದಲ ವರ್ಗದವರು ಎಂಬ ಉನ್ನತ ಮನೆತನಗಳ ಒಬ್ಬರ ಮಗಳು, ಒಂದರ ಮಗಳು. ಹುಡುಗಿಯ ತಂದೆ ತಾಯಿ ಇದಕ್ಕೆ ಒಪ್ಪಲಾರರು. ಇದು ಹೇಗೆ ಇವಳು ಈ ಸಂಬಂಧವನ್ನು ಮಾಡಿಕೊಳ್ಳುತ್ತೇನೆ ಎನ್ನುತ್ತಿದ್ದಾಳೆ? ಅವರು ಇವಳನ್ನು ಹೀಗೆಂದು ಕೇಳಿದರು. ಹುಡುಗಿ, ತಾವು ಪ್ರಭುಗಳು ಒಪ್ಪಿದ ಮೇಲೆ ನಾನು ನಮ್ಮ ತಂದೆ ತಾಯಿಯನ್ನು ಒಪ್ಪಿಸುತ್ತೇನೆ. ಸಾಮಾನ್ಯವಾಗಿ ನಡೆಯುವುದಿಲ್ಲವಾದರೂ ಪ್ರಭುಗಳು ರಾಣಿಯವರು ಒಪ್ಪಿಕೊಂಡಿರುವ ಸೇವಕ ಸೇವಕಿ ಇವರ ಮದುವೆ. ಪ್ರಭು ರಾಣಿ ಒಪ್ಪಿಗೆ ನೀಡಿದ್ದಾರೆ ಎಂದರೆ ನಮ್ಮ ತಾಯಿ ತಂದೆ ವರ್ಗದ ಜನ ಒಪ್ಪುತ್ತಾರೆ ಎಂದಳು. ರಾಣಿಯವರು ಪ್ರಭುಗಳನ್ನು ಕೇಳಿ ತಿಳಿಸುತ್ತೇನೆ ಎಂದರು. ಅವರೊಂದಿಗೆ ಮಾತನಾಡಿದರು. ಪ್ರಭು, ಇವನು ಬಹಳ ಒಳ್ಳೆಯ ಸೇವಕ. ಅವನು ಬೇಡದೆಯೇ ಅವನ ದಾಸ್ಯದಿಂದ ಬಿಡಿಸೋಣ ಎಂದು ನನಗೆ ತೋರಿತ್ತು. ಈ ಹುಡುಗಿ ಒಳ್ಳೆಯವಳು ಎಂದು ಹೇಳುತ್ತಿದ್ದೀರಿ. ಮದುವೆ ಆಗಲಿ, ಮನೆಯವರಿಗೆ ವರ್ಗದವರಿಗೆ ಅಡ್ಡಿ ಮಾಡುವುದು ಬೇಡ ಎಂದು ನಾನು ಹೇಳುತ್ತೇನೆ ಎಂದರು. ಅಷ್ಟೇ ಅಲ್ಲ, ಮದುವೆ ಆದ ಮೇಲೆ ಅರಮನೆಯಲ್ಲಿ ದುಡಿಯುವುದು ಬೇಡ. ನಗರದ ಮರ್ಯಾದೆವಂತ ಸಂಸಾರವಾಗಿ ಬಾಳಿ. ನಾವು ನಿಮಗೆ ಒಂದು ಮನೆ, ಸ್ವಲ್ಪ ನೆರವನ್ನು ಕೊಡುತ್ತೇವೆ ಎಂದು ತಂದೆ ತಾಯಿ ಹೇಳಿದರು. ತಂದೆಗೆ ಹೇಳಿದರು. ಮದುವೆ ನಡೆಯಿತು. ತಂದೆ ತಾಯಿ ಒಂದು ಸಂಸಾರದ ಬಾಳನ್ನು ಆರಂಭಿಸಿದರು. ಪ್ರಭುಗಳು ಇಷ್ಟಪಟ್ಟು ನಡೆಸಿದ ಮದುವೆ ಎಂಬ ಕಾರಣದಿಂದ ನಮ್ಮ ಅಜ್ಜ ನಮ್ಮ ತಾಯಿಗೆ ಸಾಕಷ್ಟು ಮೊತ್ತದ ಬಳವಳಿಯನ್ನು ಕೊಟ್ಟರು. ಗಂಡು ಹೆಣ್ಣು ಒಬ್ಬರನ್ನೊಬ್ಬರು ಒಲಿದು ಮದುವೆ ಆಗುವುದು ನಮ್ಮಲ್ಲಿ ಅಂಥ ವಾಡಿಕೆ ಆದ ಕ್ರಮ ಏನೂ ಅಲ್ಲ. ಒಲಿದು ಮದುವೆ ಆದರು ಎನ್ನುವುದರಿಂದ ನಮ್ಮ ತಂದೆ ತಾಯಿ ತುಂಬ ಸಂತೋಷದ ಬಾಳಿನಲ್ಲಿ ತೊಡಗಿದರು. ಸಂತೋಷದಲ್ಲೇ ಸಂಸಾರ ನಡೆಸಿದರು. ತಂದೆ ಒಳ್ಳೆ ಗಟ್ಟಿ ಮೈಯ ಗಂಡು, ಬೇಸಾಯದಲ್ಲಿ ತುಂಬ ಶ್ರಮ ವಹಿಸಿ ದುಡಿದು ಒಳ್ಳೆಯ ಬೆಳೆಯನ್ನು ಬೆಳೆದರು. ಪುಣ್ಯವಂತ ಆದರು. ಮದುವೆ ಆದ ಎರಡನೇ ವರ್ಷ ನಾನು ಹುಟ್ಟಿದೆ. ನನ್ನ ಹತ್ತನೆಯ ವಯಸ್ಸಿನಲ್ಲಿ ಅಮ್ಮನ ದೊರೆ ತೀರಿಕೊಂಡರು. ಆಮೇಲೆ ಎರಡು ವರ್ಷದಲ್ಲಿ ಆ ರಾಣಿ ತೀರಿಕೊಂಡರು. ನಮ್ಮ ತಂದೆ ತಾಯಿ ಅದುವರೆಗೆ ಅರಮನೆಗೆ ಹೋಗುತ್ತಾ ಬರುತ್ತಾ ಇದ್ದು ಹಿಂದಿನ ಸಂಬಂಧವನ್ನು ಉಳಿಸಿಕೊಂಡಿದ್ದರು. ಪ್ರಭು ರಾಣಿ ಇಬ್ಬರು ತೀರಿಕೊಂಡ ಮೇಲೆ ಆ ಸಂಬಂಧ ತಪ್ಪಿತು. ನಾನು 17 ವರ್ಷದ ಹುಡುಗಿ. ಒಂದು ರಾತ್ರಿ ನಮ್ಮ ತಂದೆ ನಮ್ಮ ಗದ್ದೆಯ ಹತ್ತಿರ ಕಾಲುವೆಯಿಂದ ನೆಲಕ್ಕೆ ನೀರು ಹರಿಯುವ ಬಾಯನ್ನು ತೆರೆದು ಮನೆಗೆ ಬಂದರು. ಸ್ವಲ್ಪ ಹೊತ್ತು ಹೋಗಿಬಿಟ್ಟು ಆ ಬಾಗಿಲನ್ನು ಬಾಯನ್ನು ಮುಚ್ಚಬೇಕು, ಏನಾಯಿತೋ, ಗದ್ದೆಯ ಬಳಿ ಹೋಗಬೇಕು ಎನ್ನುವುದನ್ನು ಮರೆತರು. ಮಲಗಿ ನಿದ್ದೆ ಮಾಡಿದರು. ಬೆಳಗಾಗ ಅವರಿನ್ನು ನಿದ್ದೆಯಿಂದ ಎದ್ದಿರಲಿಲ್ಲ. ಪಕ್ಕದ ಗದ್ದೆಯ ಬೇಸಾಯಗಾರ ದೊಡ್ಡದಾಗಿ ಕೂಗಿಕೊಂಡು ನಮ್ಮ ಮನೆಯ ಮುಂದುಗಡೆಗೆ ಬಂದು, ಅಪ್ಪ ಏನಪ್ಪ ಎಂದು ಕೇಳಿದರೆ, ನೀನೇನು ಮಾಡಿದ ಮಹಾರಾಯ? ಕಾಲುವೆ ನೀರನ್ನ ಗದ್ದೆ ಮೇಲಕ್ಕೆ ಬಿಟ್ಟವನು ಮುಚ್ಚದೆ ಮಲಗಿದೆಯಲ್ಲ, ನೀನು ಹಾಳಾದೆ, ನನ್ನ ಬೆಳೆಯನ್ನು ಹಾಳು ಮಾಡಿದೆ. ನಮ್ಮ ಪಕ್ಕದ ಗದ್ದೆಗಳಿಗೂ ನೀರು ಹರಿಯುತ್ತಾ ಇದೆ, ಹೋಗಿ ನೋಡು, ನಮಗೆಲ್ಲ ನಷ್ಟ ಕಟ್ಟಿಕೊಡಬೇಕು, ಹಾಗೆ ಕೊಡುತ್ತೀಯೋ ಯೋಚಿಸು ಎಂದ. ತಂದೆಗೆ ಜ್ಞಾಪಕಕ್ಕೆ ಬಂತು. ನಾನು ಕಾಲುವೆ ತೆರೆದವನು ಮುಚ್ಚೋದಕ್ಕೆ ಹೋಗಬೇಕು ಅಂದುಕೊಂಡು ಮರೆತೇ ಅಂತ ಗದ್ದೆಯ ಬಳಿಗೆ ಓಡಿ ಹೋಗಿ ತೆರೆದಿದ್ದ ಬಾಯನ್ನು ಮುಚ್ಚಿದರು. ಹೆಚ್ಚು ಮೊರೆ ಹಾಕಿಕೊಂಡು ಮನೆಗೆ ಬಂದರು. ತಾಯಿಗೆ 15 ವರ್ಷ ಉಳಿಸಿದ ಕುಡಿ ಹಣ ಈ ನಷ್ಟ ಕಟ್ಟಿಕೊಡುವುದರಲ್ಲಿ ಹೋಗುತ್ತೆ, ಇನ್ನಷ್ಟು ಕೊಡಬೇಕಾಗುತ್ತೆ, ಎಲ್ಲಿಂದ ಕೊಡುವುದೋ ತಿಳಿಯಲಿಲ್ಲ ಎಂದರು. ಗುರು ನರೇಂದ್ರರು ರಾಣಿ ತರುಣಿಯನ್ನು, ಈ ನಷ್ಟ ಕಟ್ಟಿಕೊಡುವುದು ನಿಮ್ಮಲ್ಲಿ ವಾಡಿಕೆಯೋ ಎಂದು ಕೇಳಿದರು. ಹೌದು ಪ್ರಭು, ನಮ್ಮ ದೇಶದಲ್ಲಿ ಅದೆಷ್ಟೋ ಹಿಂದೆ ಆಳಿದ ಒಬ್ಬ ದೊರೆ ಬಹುದೊಡ್ಡವರು ಈ ಕಟ್ಟಳೆಗಳನ್ನೆಲ್ಲ ಮಾಡಿದರಂತೆ. 1000 ವರ್ಷದ ಹಿಂದೆಯೋ 2000 ವರ್ಷದ ಹಿಂದೆಯೋ ಅಂತ ಹಿರಿಯರು ಹೇಳುತ್ತಾರೆ. ಹೌದು ಮಹಾಪ್ರಭು, ಆದರೆ ಬ್ಯಾಬಿಲಾನ್ ಚಕ್ರಾಧಿಪತ್ಯವನ್ನು ಸ್ಥಾಪಿಸಿದವರಂತೆ. ಅವರ ಹೆಸರು ನಮ್ಮ ಕಿವಿಗೆ ಧರ್ಮರವಿ ಎಂಬಂತೆ ಕೇಳುತ್ತದೆ ಎಂದನು ಧನಪಾಲ್. ಹೌದು, ಅವರ ಹೆಸರು ಖಮ್ಮುರವಿ. ಅವರ ದಿನಗಳಲ್ಲಿ ಆ ಕಟ್ಟಳೆಗಳು ಎಲ್ಲರಿಗೂ ತಿಳಿದಿರಲಿ ಎಂದು ನಗರದ ಮಧ್ಯೆ ಒಂದು ದೊಡ್ಡ ಜಗಲಿಯ ಮೇಲೆ ಎತ್ತರದ ಒಂದು ಕಂಬವನ್ನು ಕಟ್ಟಿಸಿ ಇಷ್ಟವುಳ್ಳವರು ಓದಿ ತಿಳಿದುಕೊಳ್ಳುವಂತೆ ಅದರ 4 ಮುಖದ ಮೇಲೆ
ಈ ಕಟ್ಟಳೆಗಳನ್ನು ಬರೆಸಿದರು. ಆ ಕಂಬ ಈಗಲೂ ಇದೆ. ಅವರ ದಿನದಲ್ಲಿ ಅಲ್ಲಿಂದೀಚೆಗೆ ರಾಜ್ಯದಲ್ಲೆಲ್ಲ ಆ ಕಟ್ಟಳೆಯು ಚಾಚು ತಪ್ಪದೆ ನಡೆಯುತ್ತಿದೆ. ರಾಜರು ಎಂಥ ಮಹಾನುಭಾವರು ಧರ್ಮರವಿ. ಕಮ್ಮುರವಿ ಎಂದರೆ ಧರ್ಮರವಿ ಅಂತಲೇ ಇರಬೇಕು. ಆಮೇಲೆ ಕೇರಿಯ ಪ್ರಮುಖ 10 ಜನರು ಸೇರಿದರು. ಕಟ್ಟಿಕೊಡಬೇಕಾದ ನಷ್ಟ ಇಷ್ಟು ಎಂದು ತೀರ್ಮಾನಿಸಿದರು. ತಂದೆ ಅದನ್ನು ಒಪ್ಪಿಕೊಂಡು ಮನೆಯಲ್ಲಿದ್ದ ಸ್ವತ್ತನ್ನೆಲ್ಲ ಕೊಟ್ಟು ಉಳಿದದನ್ನು ಹೇಗಾದರೂ ಕೂಡಿಸಿಕೊಡುತ್ತೇನೆ, 4 ದಿನದ ಅವಕಾಶ ಕೊಡಿ ಎಂದು ಕೇಳಿಕೊಂಡರು. ನಷ್ಟಪಟ್ಟವರು ಇದಕ್ಕೆ ಒಪ್ಪಿದರು. ಈ ಸಾಲದೆ ಹೋದ ಹಣವನ್ನು ಕೂಡಿಸುವುದು ನಮ್ಮ ತಾಯಿಯ ತವರಿನ ಹಿರಿಯರು ತೀರಿಕೊಂಡಿದ್ದರು. ಇವರ ಒಡಹುಟ್ಟು ಅಂತ ಪುಣ್ಯ ಜನವಲ್ಲ. ಇವರಿಗೆ ಹಣ ಒದಗಿಸುವ ಸ್ಥಿತಿಯಲ್ಲಿ ಇರಲಿಲ್ಲ. ಅರಮನೆಯಲ್ಲಿ ಕೇಳಿ ಸಹಾಯ ಪಡೆಯಬಹುದಿತ್ತು. ಹಿಂದಿನ ಪ್ರಭು ರಾಣಿ ಇದ್ದಿದ್ದರೆ, ಅವರು ಇಲ್ಲ. ಈಗ ಅರಮನೆಯಲ್ಲಿ ಇವರನ್ನು ಬಲ್ಲ ಸಹಾಯಕ ಜನ ಇಲ್ಲ. ಏನು ಮಾಡುವುದು? ನಮ್ಮಲ್ಲಿ ಮನೆಯಲ್ಲಿ ಬೆಳೆದ ಹುಡುಗಿ ಇದ್ದು ಅವಳನ್ನು ಮದುವೆಯಾಗಲು ಹಣವೊಂದಿಗ ಮನುಷ್ಯ ಒಬ್ಬ ಬಯಸಿದರೆ, ತಂದೆ ತಾಯಿ ಅಂಥ ಮನುಷ್ಯನಿಂದ ಹಣ ಪಡೆದುಕೊಂಡು ಮಗಳನ್ನು ಅವನಿಗೆ ಮದುವೆ ಮಾಡಿಕೊಡೋದು ಪದ್ಧತಿ. ಪುಣ್ಯವಂತರು ಮಗಳನ್ನು ಕೊಟ್ಟು ಬಳುವಳಿಯಾಗಿ ಮಾಡಿಕೊಡುವರು. ನಮ್ಮ ಅಜ್ಜ ನಮ್ಮ ತಾಯಿಯನ್ನು ಕೊಟ್ಟದು ಹೀಗೆ. ಆದರೆ ಹಣ ತೆಗೆದುಕೊಂಡು ಮಗಳನ್ನು ಕೊಡುವುದು ಅವಮರ್ಯಾದೆ ಅಲ್ಲ. ನಮ್ಮ ತಾಯಿ ನನ್ನನ್ನು ಬೇರೆಯಾಗಿ ಕರೆದು ಹಣ ಒಂದಿಗೆ ಯಾರನ್ನಾದರೂ ನೋಡುತ್ತೇನೆ, ನೀನು ಮದುವೆ ಆಗುತ್ತೀಯಾ ಎಂದು ಕೇಳಿದರು. ತಂದೆಗೆ ಬಂದಿದ್ದ ಕಷ್ಟವನ್ನು ನಾನು ನೋಡುತ್ತಿದ್ದೆ. ನಾನು ಬೇರೆ ಏನು ಹೇಳುವಂತಿದ್ದೆ? ಮದುವೆ ಆಗೋಣ ಎಂದು ನಾನು ಯೋಚಿಸಿರಲಿಲ್ಲ. ಆದರೆ ಆಗದೆ ತಂದೆಯ ಕಷ್ಟದಿಂದ ಪಾರಾಗುವಂತಿರಲಿಲ್ಲ. ನಾನು ಒಂದು ಕ್ಷಣ ಯೋಚಿಸಿದನೂ ಇಲ್ಲವೋ. ತೀರ ಸಂತೋಷದಿಂದ ಆಗುತ್ತೇನೆ ಅಮ್ಮ ಎಂದೆ. ತಂದೆ ತಾಯಿ ತುಂಬ ಸಂತೋಷ. ಅವರು ಬಲ್ಲವರಿಗೆ ತಿಳಿಸಿದರು. ಅವರು ಪುಣ್ಯವಂತ ತರುಣನನ್ನು ಗೊತ್ತು ಮಾಡಿದರು. 3 ದಿನದಲ್ಲಿ ಮದುವೆ ಒಪ್ಪಂದ ಏರ್ಪಾಡಾಯಿತು. ತಂದೆ ತಮಗೆ ಬೇಕಾದ ಹಣವನ್ನು ಪಡೆದರು. ನಾನು ತರುಣನೊಂದಿಗೆ ಮನೆಗೆ ಹೋಗಿ ಅವರ ಹೆಂಡಿರಾಗಿ ನಿಂತೆ. ಮುಂದಿನ ಕಥೆಯನ್ನು ನಾಳೆ ಕೇಳೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.